ಓಕೆ ಗೈಸ್, 2018 ಕ್ವೆಶ್ಚನ್ ಪೇಪರ್ ಅಲ್ಲಿ ಎಸಿಎ ನಲ್ಲಿ ಒಂದು ಕ್ವೆಶ್ಚನ್ ಇದೆ. ಆನ್ 1st of April 2018, ಎಕ್ಸ್ ಕಂಪನಿ ವೈ ಕಂಪನಿ ಲಿಮಿಟೆಡ್ ವರ್ ಅಮಾಲ್ಗಮೇಟೆಡ್ ಇನ್ ಟು ಝೆಡ್ ಲಿಮಿಟೆಡ್ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್, ಪೇಡ್ ಅಪ್ ಕ್ಯಾಪಿಟಲ್, ಕ್ರೆಡಿಟರ್ಸ್, ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಗುಡ್ ವಿಲ್, ಬಿಲ್ಡಿಂಗ್ಸ್, ಪ್ಲಾನ್, ಸ್ಟಾಕ್, ಡೆಟಾಸ್ ಅಂಡ್ ಕ್ಯಾಶ್ ಅಂತ ಹೇಳಿದ್ದಾರೆ. ಅಡ್ಜಸ್ಟ್ಮೆಂಟ್ ಏನ್ ಹೇಳಿದಾನೆ, ಅಡಿಷನಲ್ ಪರ್ಟಿಕ್ಯುಲರ್ಸ್, ಬಿಲ್ಡಿಂಗ್ ಬೋತ್ ಕಂಪನೀಸ್ ಟು ಬಿ ರಿಟರ್ನ್ ಆಫ್ ಬೈ 10%. ನೋಡಿ, ರಿಟರ್ನ್ ಆಫ್ ಅಂದ್ರೆ ಏನು, ಕಡಿಮೆ. ಪ್ರೊವೈಡ್ 5% ಆರ್ಬಿಡಿ ಆನ್ ಡೆಟಾಸ್ ಫಾರ್ ಬೋತ್ ಕಂಪನೀಸ್. ಪ್ರೊವೈಡ್ ಅಂದ್ರೆ ಏನು, ಮೈನಸ್. Goodwill to be valued at 9,300 rupees. Entire amount of PC was to be discharged by allotment of shares. ನೋಡಿ, ಎಲ್ಲ ಪರ್ಚೇಸ್ ಕನ್ಸಿಡರೇಷನ್ ಎಕ್ಸ್ ಕಂಪನಿಗು ವೈ ಕಂಪನಿಗು ಏನ್ ಕೊಡ್ತಾ ಇದಾರಂತೆ, ಶೇರ್ಸ್ ಕೊಡ್ತಾ. ಎಷ್ಟು ಶೇರ್ಸ್ ಗೊತ್ತಿದ್ಯಾ? ಗೊತ್ತಿದ್ಯಾ ಬಲ, ಗೊತ್ತಿದ್ಯಾ ವರ್ಷ? ಗೊತ್ತಿಲ್ಲ. ಹಾಗಾದ್ರೆ ಯಾವ ಮೆಥಡ್ ಆಫ್ ಪಿಸಿ ಇದು? ನೆಟ್ ಅಸೆಟ್ ಮೆಥಡ್ ಆಫ್ ಪಿಸಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಝೆಡ್ ಲಿಮಿಟೆಡ್ ಅಗ್ರಿ ಟು ಟೇಕ್ ಓವರ್ ದ ರಿಮೈನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂಡ್ ಬುಕ್ ವ್ಯಾಲ್ಯೂ. ಅಂದ್ರೆ ಬಿಲ್ಡಿಂಗು, ಡೆಟಾಸ್, ಗುಡ್ ವಿಲ್ ಬಿಟ್ಟು ಉಳಿದಿರೋ ಎಲ್ಲ ಅಸೆಟ್ಸ್ ನು ಏನ್ ಮಾಡ್ತಾ ಇದಾರಂತೆ, ತಗೊಂಡು ಹೋಗ್ತಾ ಇದಾರಂತೆ. ಯಾವ ಬೆಲೆಯಲ್ಲಿ? ಬುಕ್ ವ್ಯಾಲ್ಯೂ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಬೆಲೆಗೆ. ಝೆಡ್ ಲಿಮಿಟೆಡ್ ಪೇಡ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 5,000, 4,000 ರೆಸ್ಪೆಕ್ಟಿವ್ಲಿ ಆಸ್ ಅ ಪಾರ್ಟ್ ಆಫ್ ದ ಪಿಸಿ. ನೋಡಿ, ಎಕ್ಸ್ ಕಂಪನಿಗೆ ಮತ್ತೆ ವೈ ಕಂಪನಿ, ಕಂಪನಿ ಕ್ಲೋಸ್ ಆಗ್ಬೇಕಾದ್ರೆ 5,000 ರೂಪಾಯಿ ಎಕ್ಸ್ ಕಂಪನಿ ಖರ್ಚಾಗಿದೆ, 4,000 ರೂಪಾಯಿ ವೈ ಕಂಪನಿ ಖರ್ಚಾಗಿದೆ. ಅವರ ಎಕ್ಸ್ಪೆನ್ಸಸ್ ನ ನೀವು ಕೊಡಕ್ ಹೋಗ್ಬಿಡ್ರಿ, ಏನ್ ಮಾಡಿ ನೀವು ಕೊಡಕ್ ಹೋಗ್ಬಿಡ್ರಿ, ಆ ದುಡ್ಡು ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನಂತೆ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಫ್ ಸೆಲ್ಲಿಂಗ್ ಕಂಪನಿ ಏನಿದೆ ಅದನ್ನ ಯಾರು ಕೊಡ್ತಾ ಇದಾರಂತೆ, ಪರ್ಚೇಸಿಂಗ್ ಕಂಪನಿನೇ ಕೊಡ್ತೀನಿ. ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂಡ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್, ಅದನ್ನ ಮಾತ್ರ ಮಾಡೋಣ. ಓಕೆನಾ? ನಮ್ಗೆ ಅದೇ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ ಗೆ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಇದ್ದೇ ಬರೋದು. ಓಕೆನಾ? ಈ ಮೂರು ಜರ್ನಲ್ ಎಂಟ್ರಿ ಮಾಡಕ್ ಮುಂಚೆ, ಬ್ಯಾಲೆನ್ಸ್ ಶೀಟ್ ಮಾಡಕ್ ಮುಂಚೆ, ಸೊಲ್ಯೂಷನ್ ಮಾಡಕ್ ಮುಂಚೆ ದಯವಿಟ್ಟು ನನ್ ಕಡೆ ಒಂದ್ಸರಿ ನೋಡಿ. ಇದೆಂತ ಮೆಥಡ್ ಅಂದ್ರೆ ನೆಟ್ ಅಸೆಟ್ ಮೆಥಡ್ ಅಂತ ಹೇಳಿದೆ. ಈಗ ನಾನು ಎಕ್ಸ್ ಕಂಪನಿ ವೈ ಕಂಪನಿ ಅಂತ ಸ್ವಲ್ಪ ದೂರ ದೂರ ಬರೀತೀನಿ, ಕರೋನಾ ಬಂದಿದೆ ಅವರಿಗೂ. ಓಕೆನಾ? ಫಸ್ಟ್ ಅಸೆಟ್ಸ್ ಟೇಕನ್ ಓವರ್. ಏನಿದು ಅಸೆಟ್ಸ್ ಟೇಕನ್ ಓವರ್? ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟು ತಗೊಂಡೋಗ್ತಾ ಇದೆ ನೋಡಿ. ಬಿಲ್ಡಿಂಗ್ ಎರಡು ಕಂಪನಿದು 10% ಕಡಿಮೆ ತಗೊಂಡೋಗ್ತಾ ಇದೆ. ಬಿಲ್ಡಿಂಗ್ ಎಷ್ಟೆಷ್ಟಪ್ಪ ಇದೆ ಅಂದ್ರೆ, ಎಕ್ಸ್ ಕಂಪನಿದು 10,000 ಇದೆ, ವೈ ಕಂಪನಿ ಎಷ್ಟಿದೆ 12,000 ಇದೆ, 10% ಕಡಿಮೆ ಬಿಲ್ಡಿಂಗ್. ಕರೆಕ್ಟಾ? ಅಂದ್ರೆ 1,000 ಕಡಿಮೆ, 1,200 ಕಡಿಮೆ, ಅಲ್ಲಿಗೆ ಎಷ್ಟು ತಗೊಂಡೋಗ್ತಾ ಇದ್ದಾನೆ, 9,000 ಅಂಡ್ 10,800 ತಗೊಂಡೋಗ್ತಾರೆ. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಕ್ಲೈಂಟ್ ಏನು ಹೇಳಿಲ್ಲ ಅದ್ರ ಬಗ್ಗೆ. ಕರೆಕ್ಟಾ? ಏನು ಹೇಳಿಲ್ಲ ಅಂದ್ರೆ ಎಷ್ಟಿದ್ಯಪ್ಪ ಅಲ್ಲಿ, 8,200 ಅಂಡ್ 2,000 ಗುಡ್ ವಿಲ್. ಸಾರಿ, ಅದ ಆಮೇಲೆ ತಗೋಣ. ಗುಡ್ ವಿಲ್ ತಗೊಂಡ್ಬಿಡಿ. ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ 9,300 ಅಂಡ್ 3,000 ಅಂತ ಹೇಳ್ತಾರೆ. ಕರೆಕ್ಟಾ? ನನಗೆ ಜ್ಞಾಪಕ ಇದೆ. ನೆಕ್ಸ್ಟ್ ಏನಿದೆಯಪ್ಪ, ಸ್ಟಾಕ್. ಸ್ಟಾಕ್ ಎಷ್ಟು ತಗೊಂಡೋಗ್ತಾ ಇದ್ದೇನಂತೆ, ಏನು ಹೇಳಿಲ್ಲ ಅಂದ್ರೆ 8,400 ಅಂಡ್ 6,600. ಆಮೇಲೆ ಡೆಟಾಸ್ ಅದು ಅಷ್ಟೇ 4,600. ಆಮೇಲೆ 8,000 ಕ್ಯಾಶ್ 2,400 ಅಂಡ್ 4,400. ಏ, ಡೆಟಾಸ್ ಕಡಿಮೆ ಅಲ್ವಲ್ಲ, ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ನೋಡಿ, ಹಿಂಗೆ ಬಿಸ್ಕೆಟ್ ಹಾಕ್ಬೇಕು. ಕ್ಯಾಶ್ 2,400, ಇದು 4,400. ಲಾಸ್ಟ್ ಅಲ್ಲಿ ಡೆಟಾಸ್ ತಗೋಣ. ಓಕೆನಾ? ಡೆಟಾಸ್ ಎಕ್ಸ್ ಕಂಪ್ನಿ ಎಷ್ಟಿದೆಯಪ್ಪ, 4,600. ವೈ ಕಂಪ್ನಿ ಎಷ್ಟಿದ್ಯಾ, 8,000. ಎಷ್ಟ್ ಪರ್ಸೆಂಟ್ ಕಡಿಮೆ ಅಂತೆ ಆರ್ ಬಿಡಿ? 5% ಸರ್. 5% ಅಂದ್ರೆ ಎಷ್ಟ್ ಬರುತ್ತೆ, 230 ಬರುತ್ತಾ? ಇದೆಷ್ಟ್ ಬರುತ್ತೆ, 400 ಬರುತ್ತಾ? ಬರುತ್ತೆ ಸರ್. ಎಸ್ ಆರ್ ಅಂತೀರಾ, ಆಮೇಲೆ ನೋ ಸಾರ್ ಅಂತೀರಾ? 7,600. ಕರೆಕ್ಟಾ? ಇಷ್ಟು ಟೋಟಲ್ ಮಾ. ಏನ್ ಅರ್ಥ ಆಗಿಲ್ಲ ಇದ್ರಲ್ಲಿ?
ಕ್ಯಾಶ್ ತಗೊಂಡು ಹೋಗ್ತಾ ಇದ್ದಾನೆ ಅದಾದ್ಮೇಲೆ ಅದಾದ್ಮೇಲೆ ಡೆಟಾರ್ಸ್ ಅಡ್ಜಸ್ಟ್ಮೆಂಟ್ ನಂಬರ್ ಟೂ ನೋಡು ಪ್ರೊವೈಡ್ 5% ಆರ್ಬಿಡಿಡಿ ಆನ್ ಡೆಟಾರ್ಸ್ ಆಫ್ ಬೋತ್ ಕಂಪನಿ ಅಂತ ಹೇಳ್ತಾ ಇದ್ದಾರೆ ಸೊ ಡೆಟಾರ್ಸ್ ಮೇಲೆ 5% ಕಡಿಮೆ ತಗೊಂಡು ಹೋಗ್ತಾರೆ ಟೋಟಲ್ ಮಾಡ್ರಿ 670 40 233 200 ಟೋಟಲ್ ಹೌದಾ ಈ ಪರ್ಚೇಸ್ ಕನ್ಸಿಡರೇಷನ್ ನ ಝೆಡ್ ಕಂಪನಿ ಅಂದ್ರೆ ಪರ್ಚೇಸಿಂಗ್ ಕಂಪನಿ ಏನಲ್ಲಿ ಕೊಡ್ತಾ ಇದ್ದಾರಂತೆ ಶೇರ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ ಏನಲ್ಲಿ ಕೊಡ್ತಾ ಇದ್ದಾನೆ ಶೇರ್ಸ್ ಹಾಗಾದ್ರೆ ಡಿಸ್ಚಾರ್ಜ್ ಆಫ್ ಪಿಸಿ ಓಕೆನಾ ಇವನ್ಗೆ 40,670 ಡಿವೈಡೆಡ್ ಬೈ 10 rupees ಒನ್ ಶೇರ್ ಇವನ್ಗೆ 33,200 ಒನ್ ಶೇರ್ ಬೆಲೆ 10 rupees ಇವನ್ಗೆ 4,067 ಮತ್ತೆ 3,320 ಶೇರ್ ಸೊ ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ 7,387 ಶೇರ್ಸ್ ಕರೆಕ್ಟಾ ಕರೆಕ್ಟ್ ಏನ್ರಿ ಈಗ ನಾವು ಕೊಡಬೇಕಾಗಿರೋ ಮೂರು ಜನರಲ್ ಎಂಟ್ರಿ ಮೂರಲ್ಲ ಮೂರು ಜನರಲ್ ಎಂಟ್ರಿ ಕೊಡೋಣ ಈಗ ಯಾರ ಕಂಪನಿ ಜನರಲ್ ಎಂಟ್ರಿ ಕೊಡ್ಬೇಕು ಯಾರ ಬುಕ್ಸ್ ಅಲ್ಲಿ ಝೆಡ್ ಕಂಪನಿನಲ್ಲೇ ಕೊಡಬೇಕಾಗಿರೋ ಅದಕ್ಕೆ ನಾನೇನ್ ಬರೀತೀನಿ ಗೊತ್ತಾ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಇನ್ ಝೆಡ್ ಲಿಮಿಟೆಡ್ ಝೆಡ್ ಲಿಮಿಟೆಡ್ ಯಾರು ಓಕೆನಾ ಫಸ್ಟ್ ಒನ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ to liquidator of X limited to liquidator of Y limited ನೋಡಿ ಪಿಸಿ ಎಷ್ಟೆಷ್ಟು ಬಂದಿದೆ 40,000 ಟೋಟಲ್ ಎಷ್ಟು ಬಂದಿದೆಯಪ್ಪ ಅಂದ್ರೆ 73,870 ಕರೆಕ್ಟಾ ಇವ್ರಲ್ಲಿ 40,670 33,200 ಕರೆಕ್ಟ್ ಏನಪ್ಪ ಕರೆಕ್ಟಾ ಇದೆಲ್ಲ ಪ್ರಾಬ್ಲಮ್ ಇದೇ ಜರ್ನಲ್ ಎಂಟ್ರಿನೇ ಏನು ಚೇಂಜ್ ಬರೋಲ್ಲ ಬಿ ಪಿಸಿ ಕರೆಕ್ಟಾ ಡಿಸ್ಚಾರ್ಜ್ ಮಾಡಬೇಕು ಲಿಕ್ವಿಡೇಟರ್ ಆಫ್ ಎಕ್ಸ್ ಲಿಮಿಟೆಡ್ ಡೆಬಿಟ್ ಲಿಕ್ವಿಡೇಟರ್ ಆಫ್ ವೈ ಕಂಪನಿ ಡೆಬಿಟ್ ಟು ಏನ್ ಕೊಡ್ತಾ ಇದೀವಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದೀವಿ ಎಲ್ಲ ಕರೆಕ್ಟಾ ಸೊ 40,670 33,200 ಅಂಡ್ 73,800 ಸರಿ ಬೀಯಿಂಗ್ ಪಿಸಿ ಪೇ ಲಾಸ್ಟ್ ಜರ್ನಲ್ ಎಂಟ್ರಿ ಏನೇನ್ ಅಸೆಟ್ಸ್ ಇದೆ ಇಲ್ಲಿ ಓಕೆನಾ ಏನೇನ್ ಅಸೆಟ್ಸ್ ಇದೆ ನೋಡಿ ಇಲ್ಲಿ ಇಂಡಿವಿಜುವಲ್ ಆಗಿ ಬಂದ್ರೆ ನಿಮ್ದು ಬರೀಲಿಲ್ಲ ಅಂದ್ರೆ ನಂದು ಓಕೆನಾ ಇಂಡಿವಿಜುವಲ್ ಆಗಿ ಬರೆಯೋಣ ಜಾಯಿಂಟ್ ಆಗಿ ಬರೆಯೋಣ ಇಂಡಿವಿಜುವಲ್ ಆಗಿ ಬರೆಯೋಣ ಫಸ್ಟ್ ಬಿಲ್ಡಿಂಗ್ ಏನಿದು ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಇವೆರಡು ಆಡ್ ಮಾಡಿ ಎಷ್ಟು ಬರುತ್ತೆ 19,800 ಕರೆಕ್ಟ್ ಏನಪ್ಪ ನೆಕ್ಸ್ಟ್ ಪ್ಲಾಂಟ್ ಅಕೌಂಟ್ ಡೆಬಿಟ್ ವೆರಿ ಗುಡ್ ನೆಕ್ಸ್ಟ್ ಗುಡ್ ವಿಲ್ ಎರಡು ಸೇರಿಸಿ ಬರೀವಿ 12,300 ವೆರಿ ಗುಡ್ ನೆಕ್ಸ್ಟ್ ಸ್ಟಾಕ್ ಎಷ್ಟಿದೆ 15,000 ಎರಡು ಸೇರಿಸಿನ ಆಮೇಲೆ ಡೆಟಾರ್ ಡೆಟಾಸ್ ಹೇಳಿ 11,970 ಡೆಟಾಸ್ ಬರೀತಾ ಇದೀನಿ ಆಮೇಲೆ ಕ್ಯಾಶ್ ಬರೀತೀನಿ ಕ್ಯಾಶ್ ನಿಮ್ ಪ್ರಕಾರ 6,800 ಓಕೆನಾ ಇದ್ರ ಜೊತೆಲಿ ಏನ್ ತಗೊಂಡೋಗ್ತಾ ಇದೀವಿ ಕ್ರೆಡಿಟ್ ಆರ್ಸ್ ತಗೊಂಡು ಎಷ್ಟಕ್ಕೆ ತಗೊಂಡೋಗ್ತಾ ಇದೀವಿ ಇಬ್ರದ್ದು ಸೇರಿಸಿದ್ರೆ 2,000 ಇದಕ್ಕೆ ನಾವೇನ್ ಕೊಡ್ತಾ ಇದೀವಿ ಬಿಸ್ನೆಸ್ ಪರ್ಚೇಸ್ ಎಷ್ಟು ಕೊಡ್ತಾ ಇದೀವಿ 73,870 ಕೊಡ್ತಾ ಇದ್ದೀವಿ ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್ ಎರಡು ಕಡೆನು ಶೇಮ್ ಶೇಮ್ ಬರಬೇಕು ಶೇಮ್ ಶೇಮ್ ಬರುತ್ತೆ ಓಕೆನಾ
ಇಲ್ಲಿಗೆ ಮೂರು ಜನ ಎಂಟ್ರಿ ಕೊಟ್ಟಿದ್ವಿ ಕರೆಕ್ಟಾ. ಈಗ ಒಂದ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು, ಇದನ್ನ ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ ಝೆಡ್ ಲಿಮಿಟೆಡ್. ಬರುತ್ತಾ ಟೋಟಲ್ ಕರೆಕ್ಟ್ ಆಗಿದ್ಯಾ? ಇಲ್ಲ ಅಂದ್ರೆ ನಂದಲ್ಲ. ಓಕೆನಾ? ಈಗ ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಇದರಲ್ಲಿ ಫಸ್ಟ್ ಏನ್ ಮಾಡಬೇಕು? ಈಕ್ವಿಟಿ ಅಂಡ್ ಲಯಬಿಲಿಟಿ ಕರೆಕ್ಟಾ. ಇದರಲ್ಲಿ ಮೊದಲನೇದೇನು? ಶೇರ್ ಹೋಲ್ಡರ್ಸ್ ಫಂಡ್. ಪ್ಲೀಸ್ ಗೈಸ್, ನಿಮ್ ಕೈ ಮುಗಿತೀನಿ, ಏನ್ ಕಲಿದೆ ಇದ್ರು ಈ ಫಾರ್ಮೆಟ್ ಕಲ್ತ್ಕೊಳ್ಳಿ. ಫಸ್ಟ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಫೋರ್ತ್, ಫಿಫ್ತ್ ಬಂದೇ ಬಂದ್. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಫಸ್ಟ್ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ? ಟೋಟಲ್ ಶೇರ್ ಕ್ಯಾಪಿಟಲ್ 73,870 ಇಲ್ಲಿದೆ ಅಲ್ವಾ? 73,870. ಬಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಒಂದು ರೂಪಾಯಿ ಇಲ್ಲ, ಒಂದು ರೂಪಾಯಿ ರಿಸರ್ವ್. ಯಾಕೆ ಅಂದ್ರೆ ಇರೋ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಕೊಂಡು ಎಕ್ಸ್ ಕಂಪನಿ ಹೊರಟೋಗಿದೆ, ವೈ ಕಂಪನಿ, ವೈ ಕಂಪನಿಗೆ ಹೋಗಿದೆ. ಝೆಡ್ ಕಂಪನಿ ಇದೆಯಾ? ಯಾರ ಇದೆಯಾ? ಏನೇ ಇರಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಎರಡನೇದು ನಾನ್ ಕರೆಂಟ್ ಲಯಬಿಲಿಟಿ, ಡಿಬೆಂಚರ್ಸ್ ಏನಾದ್ರೂ ಇದೆಯಾ? ಏನು ಇಲ್ಲ. ಮೂರನೇದು ಕರೆಂಟ್ ಲಯಬಿಲಿಟಿ, ಕ್ರೆಡಿಟ್ ಆರ್ಸ್, ಎರಡೂ ಕಂಪನಿದು ಸೇರಿಸಿ ಎಷ್ಟು ಬಂದಿದೆ? 2,200. ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ? 76,070 ರುಪೀಸ್ ಬರ್ತಾ ಇದೆ ಕರೆಕ್ಟಾ? ಈಗ ಅಸೆಟ್ ಸೈಡ್ ಬರೋಣ. ಬರೋಣ ಬೇಡವಾ? ಬರೋಣ. ಅದರಲ್ಲಿ ಮೊದಲನೇದು ನಾನ್ ಕರೆಂಟ್ ಅಸೆಟ್. ಏನಿದು ನಾನ್ ಕರೆಂಟ್ ಅಸೆಟ್? ಇದರಲ್ಲಿ ಏನೇನಿದೆ? ಬಿಲ್ಡಿಂಗ್ ಎಷ್ಟಿದೆ? ಎರಡು ಸೇರಿಸಿ ಇಲ್ಲ ನೋಡಿ ಬ್ಯಾಲೆನ್ಸ್ ಶೀಟ್ ಇಲ್ಲಿದೆ 19,800. ಆಮೇಲೆ ಪ್ಲಾಂಟ್ ಎಷ್ಟಿದೆ? 10,200. ಗುಡ್ವಿಲ್ 12,300 ಕರೆಕ್ಟೇನಾ? ಎರಡನೇದು ಕರೆಂಟ್ ಅಸೆಟ್. ಏನಿದು ಕರೆಂಟ್ ಅಸೆಟ್? ಇದರಲ್ಲಿ ಸ್ಟಾಕ್ ಎರಡು ಸೇರಿಸಿ ಎಷ್ಟಿದೆ? 15,000. ಡೆಟಾರ್ಸ್ ಎರಡು ಸೇರಿಸಿ ಎಷ್ಟಿದೆ? 11,970. ಕ್ಯಾಶ್ ಎಷ್ಟಿದೆ? 6,800 ಕರೆಕ್ಟಾ? ಇದೆಯಾ? ಈಗ ಇದರಲ್ಲಿ ಎಕ್ಸ್ಪೆನ್ಸಸ್ ಇಬ್ಬರಿಗೂ ಸೇರಿಸಿ ಎಷ್ಟು ಕೊಟ್ಟಿದ್ದೀವಿ? ನನಗೆ ಗೊತ್ತು ಟ್ಯಾಲಿ ಆಗುತ್ತೆ ಅಂತ ಹೇಳಿ, ಎಕ್ಸ್ಪೆನ್ಸಸ್ ಎಷ್ಟಿದೆ ಹೇಳಿ? 5,000, 4,000. ಟೋಟಲ್ ಎಷ್ಟಾಯ್ತು? 9,000. ಕ್ಯಾಶ್ ಇಲ್ಲ ನಮ್ಮ ಹತ್ರ ಅಷ್ಟೊಂದು. ಓಕೆ, ಇದೆಷ್ಟಾಯ್ತು? 6,800. 6,800 ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ? 70,000. ಓಕೆನಾ? ಕ್ಲಿಯರಾ? ಬರ್ತಾ? ಬರ್ತಾ.